ಫಾಲ್ಗುಣ ಮಾಸದಲ್ಲಿಯೇ ಬರ್ತದೆ ಅದೊಂದು ಇನ್ನೊಂದು ವಿಶೇಷ ವರ್ಷದ ಅಂತ್ಯಕಾಲ ನಾವೆಲ್ಲ ವರ್ಷದ ಸಮಾಪ್ತಿಯನ್ನು ಮಾಡುವ ಸಂದರ್ಭದಲ್ಲಿ ಆ ಗುರುಗಳ ವಿಶೇಷವಾದ ಸ್ಮರಣೆಯನ್ನು ಮಾಡಿ ಸ್ವಾಮಿಗಳು ತಿಳಿಸಿದ ಹಾಗೆ ಗುರುಗಳು ತಿಳಿಸಿದ ಹಾಗೆ ಸರ್ವ ಸಮರ್ಪಣೆಯನ್ನು ಮಾಡಬೇಕು ಭಗವಂತನಲ್ಲಿ ನಿತ್ಯದಲ್ಲಿ ಮಾಡುವ ಕರ್ಮಗಳ ಸಮರ್ಪಣೆಯನ್ನು ಮಾಡುವುದು ಒಂದಾದರೆ ಸಂವತ್ಸರದಲ್ಲಿ ಪೂರ್ಣ ಒಂದು ಸಂವತ್ಸರದಲ್ಲಿ ಮಾಡಿದಂತಹ ಎಲ್ಲ ತರಹದ ಕರ್ಮಗಳನ್ನು ಸಮರ್ಪಣೆಯನ್ನು ಮಾಡುವುದಕ್ಕೆ ಒಂದು ಅವಕಾಶ ಫಾಲ್ಗುಣ ಮಾಸದಲ್ಲಿ ಆ ಗುರುಗಳ ಆರಾಧನೆಯನ್ನು ಮಾಡಿ ಏಳು ದಿನಗಳ ಕಾಲ ವೈಭವದಿಂದ ಗುರುಗಳ ಸ್ಮರಣೆಯನ್ನು ಮಾಡಿ ವರ್ಷಪೂರ್ತಿಯಾಗಿ ಮಾಡಿದಂತಹ ಎಲ್ಲ ಕರ್ಮಗಳನ್ನು ಗುರುಗಳ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾದಂತಹ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡುವುದು ಇದೊಂದು ಉತ್ತಮವಾದಂತಹ ಅವಕಾಶ ಆ ಗುರುಗಳೇ ನಮಗೆ ಒದಗಿಸಿಕೊಟ್ಟಿದ್ದಾರೆ ಇಂತಹ ಅವಕಾಶವನ್ನು ನಾವು ಇಟ್ಟುಕೊಂಡು ಸರಿಯಾದ ರೀತಿಯಲ್ಲಿ ಆ ಗುರುಗಳಿಗೆ ನಾವು ಮಾಡುವ ಪ್ರತಿಯೊಂದು ಕರ್ಮಗಳ ಸಮರ್ಪಣೆಯನ್ನು ಮಾಡಿದಾಗ ಗುರುಗಳು ಸಂತುಷ್ಟರಾಗಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡುತ್ತಾರೆ ಆ ಗುರುಗಳು ಅನುಗ್ರಹ ಮಾಡಿದರು ಅಂತಾದರೆ ಯದ್ಗುರು ಸುಪ್ರಸನ್ನ ಸನ್ ದದ್ಯಾತ್ತನ್ ಅನ್ಯಥಾ ಭವೇ ಎಂತಹ ಕಷ್ಟಗಳಿರಲಿ ಆ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ ಎಂತಹ ಅಪೇಕ್ಷೆಗಳು ನಮ್ಮಲ್ಲಿ ಇರಲಿ ಆ ಎಲ್ಲ ಅಪೇಕ್ಷೆಗಳ ಸಿದ್ಧಿ ನಮಗಾಗತ್ತೆ ಅಂತಹದ್ದನ್ನು ಕೊಡ್ತಕ್ಕಂತಹ ಕಲಿಯುಗದ ಕಾಮಧೇನು ಕಲ್ಪವೃಕ್ಷಾಂತೆ ಪ್ರಸಿದ್ಧರಾದಂತಹ ಗುರುಗಳು ಮಂತ್ರಾಲಯ ಪ್ರಭುಗಳು ಇವತ್ತು ಯಾವ ಜಾತಿ ಮತ ಪಂಥ ಯಾವುದರ ಭೇದ ಇಲ್ಲದೇನೆ ಎಲ್ಲರೂ ಗುರುಗಳು ಅಂತ ಒಪ್ಪಿಕೊಂಡಂತಹ ಏಕೈಕ ವ್ಯಕ್ತಿಗಳು ಅಂತಂದರೆ ಅದು ರಾಘವೇಂದ್ರ ಸ್ವಾಮಿಗಳವರನ್ನು ಇಂಥವರು ರಾಘವೇಂದ್ರ ಸ್ವಾಮಿಗಳನ್ನು ಗುರುಗಳಲ್ಲ ಅಂತ ಅಂದಿಲ್ಲ ಎಲ್ಲರೂ ಒಪ್ಪಿಕೊಳ್ತಾರೆ ಎಲ್ಲರೂ ಅವರನ್ನು ಗುರುಗಳು ಅಂತ ಸ್ವೀಕಾರ ಮಾಡಿದ್ದಾರೆ ನಾವು ಅನೇಕ ಕಡೆಗೆ ಗಮನಿಸಿರ್ತೇವೆ ಯಾರು ಹಿಂದೂ ಸಂಪ್ರದಾಯವನ್ನೇ ಒಪ್ಪದೇ ಇರತಕ್ಕಂಥವರಿದ್ದಾರೆ ಅಂಥವರೂ ಕೂಡ ಒಮ್ಮೊಮ್ಮೆ ರಾಯರಿಗೆ ಶರಣಾಗತರಾಗಿ ತಮ್ಮ ಕಷ್ಟಗಳನ್ನು ಕಳೆದುಕೊಂಡು ಉದ್ಧಾರ ಆಗಿ ಜೀವನದ ಉಸಿರೇ ಗುರುಗಳು ಅಂತ ಹೇಳಿ ಅವರು ಇವತ್ತಿಗೂ ರಾಯರನ್ನು ಗಟ್ಟಿಯಾಗಿ ನಂಬಿ ಅವರಿಗೆ ಶರಣಾಗತರಾಗಿಯೇ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತಹ ಪವಾಡಗಳನ್ನು ತೋರಿಸಿದಂತಹ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು ಅಂತಹ ಮಂತ್ರಾಲಯ ಪ್ರಭುಗಳ ಆ ವಿಶೇಷತೆ ಅಷ್ಟು ಅವರಿಗೆ ಶಕ್ತಿ ಎಲ್ಲಿಂದ ಬಂತು ಅಂತ ಕೇಳಿದರೆ ಅಪ್ಪಣ್ಣಾಚಾರ್ಯರಂತಾರೆ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ ಎಲ್ಲ ತರಹದ ಶಕ್ತಿಯನ್ನು ಅವರು ಪಡೆದದ್ದು ಹೇಗೆ ಅಂತಂದರೆ ಭಗವಂತನ ಪಾದಕಮಲಗಳಲ್ಲಿ ಅವರು ಮಾಡುವಂತಹ ಒಂದು ವಿಶಿಷ್ಟವಾದ ಭಕ್ತಿ ಅವರಿಂದ ಈ ತರಹದ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾ ಇದೆ ಇವತ್ತು ರಾಯರ ಹತ್ತಿರ ಹೋಗಿ ನಾವೆಲ್ಲ ಕೇಳ್ತಕ್ಕಂತಹದ್ದು ಏನು ಅಂತಂದರೆ ಲೌಕಿಕವಾದ ಸಂಪತ್ತು ನಾನು ಸೆಕೆಂಡ್ ಇಯರ್ ಪಾಸಾಗಬೇಕಾಗಿದೆ ಎಮ್ ಬಿ ಎಸ್ಸಿಗೆ ಸೀಟ್ ಸಿಗಬೇಕಾಗಿದೆ ಅಥವಾ ಯಾವುದಕ್ಕೋ ನಾನು ಇನ್ವೆಸ್ಟ್ ಮಾಡಬೇಕಾಗಿದೆ ಅದಕ್ಕೆ ಹಣ ಬೇಕು ಇದಕ್ಕೆ ಇದು ಬೇಕು ಅಂತ ಹೇಳಿ ನಾವೆಲ್ಲ ಹೋಗಿ ಕೇಳುವುದು ಲೌಕಿಕವಾದಂತಹ ಸಂಪತ್ತು ಆ ಲೌಕಿಕವಾದ ಸಂಪತ್ತನ್ನು ಕೂಡ ನಮಗೆ ಕೊಟ್ಟು ಅನುಗ್ರಹ ಮಾಡ್ತಾರೆ ಗುರುಗಳು ಯಾಕೆ ಅಂತಂದರೆ ಅದು ಶಾಶ್ವತ ಅಲ್ಲ ಆದರೂ ನಮಗೆ ಕೊಟ್ಟು ಅನುಗ್ರಹವನ್ನು ಮಾಡ್ತಾರೆ ಯಾಕೆ ಅಂತಂದರೆ ಇವರಿಗೆ ಗುರುಗಳಲ್ಲಿ ಭಕ್ತಿ ಹುಟ್ಟಲಿ ಆ ಗುರುಗಳಲ್ಲಿರುವ ಭಕ್ತಿ ವಾಯುದೇವರಲ್ಲಿ ಭಕ್ತಿಯನ್ನು ತಂದುಕೊಡ್ತದೆ ಅದು ಭಗವಂತನಲ್ಲಿ ಭಕ್ತಿಯನ್ನು ಹುಟ್ಟಿಸುತ್ತೆ ಹೀಗಾಗಿ ಧರ್ಮದ ಹಾದಿಯಲ್ಲಿ ಇವರು ಉಳಿಲಿ ಅನ್ನುವುದಕ್ಕೋಸ್ಕರವಾಗಿ ಮಂತ್ರಾಲಯ ಪ್ರಭುಗಳು ಅಷ್ಟು ಅನುಗ್ರಹವನ್ನು ಮಾಡ್ತಾರೆ ಅವರು ನಂಬಿದವರನ್ನು ಯಾರನ್ನೂ ಕೂಡ ಇವತ್ತಿನವರೆಗೆ ಕೈಬಿಟ್ಟಿಲ್ಲ ಅವರನ್ನು ನಂಬಿ ನಡೆಯುವವರನ್ನೆಲ್ಲರನ್ನೂ ಕೂಡ ತಾವು ಭಗವಂತನ ಹತ್ತಿರ ಕರೆದುಕೊಂಡು ಹೋಗಿ ತಾವು ಇನ್ಫ್ಲೂಯೆನ್ಸನ್ನು ಮಾಡಿ ಅವರನ್ನು ಉದ್ಧಾರ ಮಾಡಿದ್ದಾರೆ ಮಂತ್ರಾಲಯ ಪ್ರಭುಗಳು ಇವತ್ತು ಅದಕ್ಕಾಗಿಯೇ ರಾಯರನ್ನು ಶ್ರೇಷ್ಠರಾದಂತಹ ಗುರುಗಳು ಅಂತ ನಾವು ಕರೀತೇವೆ ಹೇಗಿದ್ದಾರೆ ನಮ್ಮ ಗುರುಗಳು ಅತ್ಯಂತ ಉತ್ತಮ ಸ್ಥಾನದಲ್ಲಿ ಶ್ರೇಷ್ಠರಾಗಿ ಇರತಕ್ಕಂಥವರು ಮಂತ್ರಾಲಯ ಪ್ರಭುಗಳು ಆ ಮಂತ್ರಾಲಯ ಪ್ರಭುಗಳ ಶ್ರೇಷ್ಠತೆಯನ್ನು ನಾವು ಹೇಗೆ ತಿಳಿದುಕೊಳ್ಬಹುದು ಅಂತಂದರೆ ಒಂದು ಬಾರಿ ಒಂದು ಸಣ್ಣದಾದ ಉದಾಹರಣೆಯ ಮೂಲಕ ನಾನು ಹೇಳಿ ಆ ಗುರುಗಳ ಮಹತ್ವವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಒಂದು ಬಾರಿ ಕೈ ಬೆರಳುಗಳಲ್ಲಿ ಜಗಳ ಪ್ರಾರಂಭ ಆಯ್ತಂತೆ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂತ ಹೇಳಿ ಆಗ ಹೆಬ್ಬೆರಳು ಹೇಳ್ತಂತೆ ನಾನೇ ಶ್ರೇಷ್ಠ ಅಂತ ಯಾಕೆ ಅಂದರೆ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಗುರುತಿಸ್ಕೊಳ್ಬೇಕು ಅಂತಾದರೆ ಹೀಗೆ ಕೈ ಮಾಡ್ತಾನೆ ನಾನೇ ಶ್ರೇಷ್ಠ ಅಂತ ಹೇಳಿ ಆದ್ದರಿಂದ ಹೆಬ್ಬೆರಳು ಹೇಳ್ತಂತೆ ನಾನೇ ಶ್ರೇಷ್ಠ ಅಂತ ಅನಂತರದಲ್ಲಿ ತೋರು ಬೆರಳು ಹೇಳ್ತಂತೆ ನೀನಲ್ಲ ನಾನು ಶ್ರೇಷ್ಠ ಯಾಕೆ ನನ್ನ ಹೆಸರೇ ತೋರು ಬೆರಳು ಅಂತ ನಾನು ಎಲ್ಲರಿಗೆ ಜ್ಞಾನವನ್ನು ಮಾಡಿಸುವವನು ನಾನು ಮುಂದೆ ಹೋಗಿ ಇದು ಮೈಕು ಇದು ಮೇಜು ಅಂತ ತೋರಿಸಿದ್ರೇ ಅವನಿಗೆ ಜ್ಞಾನ ಬರ್ತದೆ ಜ್ಞಾನ ಇಲ್ಲ ಅಂದರೆ ಅವನು ಶ್ರೇಷ್ಠನಾಗಲಿಕ್ಕೆ ಸಾಧ್ಯ ಇಲ್ಲ ನಾನು ಜ್ಞಾನವನ್ನು ಕೊಡುವವನು ಆದ್ದರಿಂದ ನಾನೇ ಶ್ರೇಷ್ಠ ಅಂತ ತೋರು ಬೆರಳು ಹೇಳ್ತಂತೆ ಅನಂತರದಲ್ಲಿ ಮಧ್ಯದ ಬೆರಳು ಹೇಳ್ತಂತೆ ನೀವಿಬ್ಬರಲ್ಲ ನಾನು ಶ್ರೇಷ್ಠ ಯಾಕೆ ಎಲ್ಲರಕ್ಕಿಂತ ಎತ್ತರದಲ್ಲಿ ಇರುವವರು ಯಾರೋ ಅವರು ತಾನೇ ಶ್ರೇಷ್ಠರು ಹೀಗಾಗಿ ಎಲ್ಲರಿಗಿಂತ ಎತ್ತರದಲ್ಲಿರುವವನು ನಾನು ಆದ್ದರಿಂದ ನಾನು ಶ್ರೇಷ್ಠ ಅಂತ ಮಧ್ಯದ ಬೆರಳು ಹೇಳ್ತಂತೆ ಅದಾದ ಮೇಲೆ ಉಂಗುರದ ಬೆರಳಿ ಹೇಳ್ತಂತೆ ನೀನಲ್ಲ ನಾನು ಶ್ರೇಷ್ಠ ಯಾಕೆ ಯಾರಿಗೆ ಸನ್ಮಾನಾದಿಗಳನ್ನು ಮಾಡುತ್ತಾರೆ ಶ್ರೇಷ್ಠರಾದವರಿಗೆ ಸನ್ಮಾನಾದಿಗಳನ್ನು ಮಾಡುತ್ತಾರೆ ನೋಡು ಬಂಗಾರದ ಉಂಗುರವನ್ನು ತಂದು ಯಾರಿಗೆ ಹಾಕಿದ್ದಾರೆ ನಿಮಗೆ ಯಾರಿಗೂ ಹಾಕಿಲ್ಲ ನನಗೆ ಹಾಕಿದ್ದಾರೆ ಅಂತಾದರೆ ನಾನು ಶ್ರೇಷ್ಠನಾದದ್ದಕ್ಕೆ ನನಗೆ ಹಾಕಿದ್ದಾರೆ ಆದ್ದರಿಂದ ನಾನು ಶ್ರೇಷ್ಠ ಅಂತ ಉಂಗುರದ ಬೆರಳು ಹೇಳ್ತಂತೆ ಕೊನೆಗೆ ಕಿರುಬೆರಳು ಹೇಳ್ತಂತೆ ಮೊದಲು ಆಲೋಚನೆ ಮಾಡ್ತದ್ದು ನಾನು ಹೇಗೆ ಶ್ರೇಷ್ಠ ಆಗೋದು ಎಲ್ಲರಿಗಿಂತ ಎತ್ತರದಲ್ಲಿ ನಾನಿಲ್ಲ ನಾನು ಜ್ಞಾನವನ್ನು ಮಾಡಿಸಿ ಕೊಡುವುದಿಲ್ಲ ಯಾರು ಸನ್ಮಾನಾದಿಗಳನ್ನು ಮಾಡಲ್ಲ ನಾನು ಹೇಗೆ ಶ್ರೇಷ್ಠನಾಗೋದು ಅಂತ ಆಲೋಚನೆಯನ್ನು ಮಾಡಿ ಕೊನೆಗೆ ಕಿರುಬೆರಳು ಹೇಳ್ತಂತೆ ನೀವು ಯಾರು ಅಲ್ಲ ನಾನೇ ಶ್ರೇಷ್ಠ ಯಾಕೆ ಅಂದರೆ ನೀವು ಏನೇ ಪಡಿಬೇಕಾದರೆ ಒಂದು ಜ್ಞಾನವನ್ನು ಪಡಿಬೇಕಾದರೆ ಅಥವಾ ಜೀವನದಲ್ಲಿ ಎತ್ತರದ ಸ್ಥಾನಕ್ಕೆ ಹೋಗಬೇಕಾದ್ರೆ ಅಥವಾ ಲೋಕದಲ್ಲಿ ಸನ್ಮಾನಾದಿಗಳನ್ನು ನೀವೆಲ್ಲ ಪಡಿಬೇಕಾದರೆ ನೀವು ಮೊದಲು ಜ್ಞಾನವನ್ನು ಸಂಪಾದನೆ ಮಾಡಬೇಕಾದಾಗಲೂ ಆದರೂ ಏನೇ ಇರಲಿ ಏನೇ ಆಗಬೇಕಾದರೂ ಕೂಡ ಅದು ನಮಗೆ ನಿರ್ವಿಘ್ನವಾಗಿ ಆಗಲಿ ಅಂತ ಹೇಳಿ ದೇವರ ಮುಂದೆ ಅಥವಾ ಗುರುಗಳ ಮುಂದೆ ಹೋಗಿ ನಿಂತು ಹೀಗೆ ಕೈ ಮುಗಿದುಕೊಂಡು ನಿಲ್ಲಬೇಕು ಹೀಗೆ ಕೈ ಮುಗಿದು ನಿಂತಾಗ ದೇವರ ಎದುರುಗಡೆಗೆ ನಿಲ್ಲುವ ತಾಕತ್ತು ನಿಮಗೆ ಯಾರಿಗಾದರೂ ಇದೆಯಾ ಇದ್ರೆ ಮುಂದೆ ಬನ್ನಿ ಅಂತಂತಂದು ಯಾರಿಗೂ ಬರಲಿಕ್ಕೆ ತಾಕತ್ತಿಲ್ಲ ತೋರು ಬೆರಳಿಗಿಲ್ಲ ಮಧ್ಯದ ಬೆರಳಿಗಿಲ್ಲ ಯಾರೂ ಮುಂದೆ ಬರಲಿಕ್ಕೆ ತಾಕತ್ತಿಲ್ಲ ಆದರೆ ಕಿರುಬೆರಳು ಮಾತ್ರ ನೇರವಾಗಿ ದೇವರ ಕೃಪಾ ಮೊಟ್ಟ ಮೊದಲು ಮುಂದೆ ನಿಂತು ಕಾಣುವ ವ್ಯಕ್ತಿ ಅಂದರೆ ಆ ಕಿರುಬೆರಳು ಆದ್ದರಿಂದ ಕಿರುಬೆರಳು ಹೇಳ್ತಂತೆ ನನಗೆ ಬೇರೆ ಶ್ರೇಷ್ಠತೆ ಬೇಡ ದೇವರ ದೃಷ್ಟಿಗೆ ನಾನು ಕಾಣ್ತೇನೆ ಆದ್ದರಿಂದ ನಾನು ಶ್ರೇಷ್ಠ ಅಂತ ಕಿರುಬೆರಳು ಹೇಳ್ತಂತೆ ಹಾಗೆ ನಮ್ಮ ಮಂತ್ರಾಲಯ ಪ್ರಭುಗಳು ಹೇಗಿದ್ದಾರೆ ಅವರು ಅಂತಂದರೆ ದೇವರ ಭಗವಂತನ ಕೃಪಾದೃಷ್ಟಿಗೆ ಯಾವಾಗಲೂ ಮುಂದಿದ್ದಾರೆ ರಾಯರಿಗೆ ಸನ್ಮಾನ ಪೂರ್ವಾಶ್ರಮದಲ್ಲಿ ಅವರ ಕಥೆಯನ್ನು ಕೇಳಿದರೆ ಯಾರಿಗೂ ರಾಯರಿಗೆ ಸನ್ಮಾನವನ್ನು ಮಾಡಿದವರಿಲ್ಲ ವೆಂಕಣ್ಣಾಚಾರ್ಯರಿಗೆ ಯಾರ್ಯಾದರೂ ಸನ್ಮಾನ ಮಾಡಿದರು ಅಂತವರ ಇತಿಹಾಸದಲ್ಲಿ ಇದೆಯಾ ಇಲ್ಲ ಅವರು ಹರಕು ಬಟ್ಟೆ ಮುರುಕು ಪಾತ್ರೆಯಲ್ಲಿ ಊಟ ಇಲ್ಲದೆ ಜೀವನವನ್ನು ನಡೆಸಿದ ಮಂತ್ರಾಲಯ ಪ್ರಭುಗಳು ಭಗವಂತನನ್ನೇ ಗಟ್ಟಿಯಾಗಿ ನಂಬಿ ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂತ ಹೇಳಿ ಜೀವನವನ್ನು ನಡೆಸಿದ ಮಹಾಪ್ರಭುಗಳು ಮಂತ್ರಾಲಯ ಪ್ರಭುಗಳು ಅಂದು ಅವರು ಎಲ್ಲವನ್ನು ಬೇಡಾಂತ ಬದಿಗೊತ್ತಿದ್ದಕ್ಕಾಗಿ ಇವತ್ತು ದೇವರು ಎಂಥ ಸ್ಥಾನವನ್ನು ಕೊಟ್ಟಿದ್ದಾನೆ ಅಂದರೆ ನನ್ನ ಮುಂದೆ ನೀನು ಯಾವಾಗಲೂ ಇರಬೇಕು ಅಂತ ಹೇಳಿ ಇವತ್ತು ರಾಯರ ವೃಂದಾವನಗಳನ್ನು ಪ್ರತಿಷ್ಠಾಪನೆ ಮಾಡುವಾಗ ದೇವರನ್ನು ಎದುರುಗಡೆಗೆ ಪ್ರತಿಷ್ಠಾಪನೆ ಮಾಡ್ತಾರೆ ಮಂತ್ರಾಲಯ ಪ್ರಭುಗಳನ್ನು ಅವರ ಎದುರುಗಡೆಗೆ ಪ್ರತಿಷ್ಠಾಪನೆ ಮಾಡ್ತಾರೆ ಬಂದವರೆಲ್ಲರೂ ದೇವರ ದರ್ಶನ ಮಾಡುವುದಕ್ಕಿಂತ ಮುಂಚೆ ರಾಯರ ದರ್ಶನವನ್ನು ಮಾಡಿ ಆಮೇಲೆ ದೇವರ ಹತ್ತಿರ ಹೋಗ್ತಾರೆ ಯಾಕೆ ಅಂತಂದರೆ ನಮ್ಮ ಗುರುಗಳು ದೇವರ ಮುಂದೆ ನಿಂತು ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡತಕ್ಕಂತಹ ಮಹಾನುಭಾವರು ಅಂತಹ ಮಂತ್ರಾಲಯ ಪ್ರಭುಗಳ ಒಂದು ಈ ಸಪ್ತಾಹ ಮಹೋತ್ಸವ ನಮ್ಮ ದಾವಣಗೆರೆ ನಗರದಲ್ಲಿ ನಡೆದಿದೆ ಎಷ್ಟು ಅದ್ಭುತವಾದಂತಹ ರಾಘವೇಂದ್ರ ಸಪ್ತಾಹ ನಮ್ಮ ದಾವಣಗೆರೆದು ಅಂದರೆ ಬಹಳ ಸಂತೋಷ ಆಗ್ತದೆ ಹೇಳಲಿಕ್ಕೆ ಈ ರಾಘವೇಂದ್ರ ಸಪ್ತಾಹ ಇಲ್ಲಿ ನಡೀತಾ ಇರೋದು ಮೂವತ್ತೊಂದನೆಯ ರಾಘವೇಂದ್ರ ಸಪ್ತಾಹ ಮೂರು ಒಂದು ನಾವು ಯಾವಾಗಲೂ ಕೂಡಿಸುವವರು ಆದ್ದರಿಂದ ಮೂರನ್ನು ಒಂದಕ್ಕೆ ಕೂಡಿಸಿದರೆ ನಾಲ್ಕಾಗತ್ತೆ ನಾವೆಲ್ಲರೂ ಇಲ್ಲಿ ಬಂದು ಕೇಳಿಕೊಳ್ಳುವುದೇನು ಅಂದರೆ ನಾಲ್ಕು ನಮಗೆ ಬೇಕು ಅಂತ ಧರ್ಮಾರ್ಥ ಕಾಮ ಮೋಕ್ಷಗಳು ಚತುರ್ವಿಧ ಪುರುಷಾರ್ಥಗಳನ್ನು ಕೊಡ್ತದೆ ಇಲ್ಲಿ ಆದಂತಹ ರಾಘವೇಂದ್ರ ಸಪ್ತಾಹ ಅನ್ನುವುದನ್ನು ಸೂಚನೆ ಮಾಡಲಿಕ್ಕೇನೆ ಈ ಮೂವತ್ತೊಂದನೆಯ ಸಪ್ತಾಹ ನಮ್ಮ ದಾವಣಗೆರೆಯಲ್ಲಿ ನಡೆದಿದೆ ಅಂತ ನಾನು ಚಿಂತನೆಯನ್ನು ಮಾಡ್ತೇನೆ ಆ ಮೂರನ್ನು ಒಂದರಿಂದ ಗುಣಿಸಿದರೆ ನಾವು ಭಾಗಾಕಾರ ಮಾಡಲ್ಲ ಕಳೆಯಲ್ಲ ಯಾಕೆಂದರೆ ಕೂಡಿಸುವವರು ನಾವು ಯಾವಾಗಲೂ ಗುಣಿಸಿದರೆ ಮೂರು ಒಂದಲೆ ಮೂರೇ ಆಗುತ್ತೆ ಆ ಮೂರು ನಮಗೆ ಬಹಳ ಅಪೇಕ್ಷಿತವಾದದ್ದು ಯಾವುದು ಜ್ಞಾನ ಭಕ್ತಿ ವೈರಾಗ್ಯಗಳು ಹೀಗಾಗಿ ಆ ಜ್ಞಾನಭಕ್ತಿ ವೈರಾಗ್ಯಗಳನ್ನು ನಾವು ಹೊಂದಿದ್ದೇ ಆದರೆ ಚತುರ್ವಿಧ ಪುರುಷಾರ್ಥಗಳು ನಾಲ್ಕು ನಿಮಗೆ ಸಿಕ್ಕೇ ಸಿಗತ್ತೆ ಅನ್ನುವುದಕ್ಕಾಗಿಯೇ ಮೂವತ್ತೊಂದನೆಯ ಸಪ್ತಾಹ ದಾವಣಗೆರೆ ನಗರದಲ್ಲಿ ನಡೆದಿದೆ ಇನ್ನೊಂದು ವಿಶೇಷತೆ ಬಹಳ ಅದ್ಭುತವಾದದ್ದು ಅಂದರೆ ನಮ್ಮ ದಾವಣಗೆರೆಯ ಸಪ್ತಾಹದ ಪ್ರಧಾನ ರುಬಾರಿಗಳು ಗುರ್ರಾಜಾಚಾರ್ಯರು ಆ ಗುರುರಾಜಾಚಾರ್ಯರು ಮಾಡ್ತಕ್ಕಂಥವರು ಅಪ್ಪಣ್ಣಾಚಾರ್ಯರು ಪರಿಮಳಾಚಾರ್ಯರು ನೋಡ್ರಿ ಹೇಗಿದೆ ಅಂದರೆ ಗುರುರಾಜರ ಅವರಿಗೆ ಅತ್ಯಂತ ಪ್ರೀತಿಪಾತ್ರವಾದದ್ದು ಪರಿಮಳ ಒಂದು ಗ್ರಂಥದ ರೂಪದಲ್ಲಿದ್ದರೆ ಶಿಷ್ಯರ ರೂಪದಲ್ಲಿರ್ತಕ್ಕಂಥವರು ಅಪ್ಪಣ್ಣಾಚಾರ್ಯರು ಇವತ್ತು ಆ ಮೂರು ಜನರನ್ನು ಒಂದೇ ವೇದಿಕೆಯಲ್ಲಿ ನೋಡುವ ಒಂದು ದೊಡ್ಡದಾದ ಸೌಭಾಗ್ಯ ನಮ್ಮ ದಾವಣಗೆರೆ ನಗರಕ್ಕೆ ಸಿಕ್ಕಿದೆ ಗುರುರಾಜ ಪರಿಮಳ ಅಪ್ಪಣ್ಣಾಚಾರ್ಯ ಆ ಮೂರು ಜನರ ಒಂದು ನೇತೃತ್ವದಲ್ಲಿ ನಡೆದಂತಹ ಒಂದು ವಿಶಿಷ್ಟವಾದಂತಹ ಈ ರಾಘವೇಂದ್ರ ಸಪ್ತಾಹ ಈ ರಾಘವೇಂದ್ರ ಸಪ್ತಾಹ ದಾವಣಗೆರೆ ನಗರದಲ್ಲಿ ಭಾಳ ವೈಭವದಿಂದ ನಡೆದಿದೆ ಇಂತಹ ಸಪ್ತಾಹದ ಅಮೃತ ತರಂಗಗಳಲ್ಲಿ ಮಿಂದು ಪುನೀತನಾಗುವಂತಹ ಒಂದು ಸೌಭಾಗ್ಯ ನನಗೂ ಕೂಡ ಸಿಕ್ಕಿದೆ ವಾಕ್ಶುದ್ಧಿಗಾಗಿ ಈ ಒಂದು ಹತ್ತು ನಿಮಿಷಗಳ ಕಾಲ ಆ ಗುರುಗಳ ಮಹಿಮೆಯನ್ನು ನಾನು ಚಿಂತನೆಯನ್ನು ಮಾಡಿದ್ದೇನೆ ಅಂತಹ ಮಹಾಗುರುಗಳು ಇಲ್ಲಿ ಸನ್ನಿಹಿತರಾದಂತಹ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಕೃಷ್ಣನ ಆರಾಧಕರಾದಂತಹ ವಿಶೇಷ ತಪಸ್ವಿಗಳಾದಂತಹ ಫಲಿಮಾರು ಶ್ರೀಪಾದಂಗಳವರು ಕೂಡ ನಮಗೆಲ್ಲರಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಎಂಬುವುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈ ನಾಲ್ಕು ವಾಕ್ ಕುಸುಮಗಳನ್ನು ಗುರುಗಳ ಅಡಿದಾಬರೆಗಳಲ್ಲಿ ನಾನು ಸಮರ್ಪಣೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು ಹರೆಯೇ ನಮಃ